स्वामी रात्रि आराधन पाद चरण ना समर्पते स्वामी नावेलू सीरी रात्रि आराधी स्वामी पूर्ण मन पूर्ण हृदय पूर्ण आत्म पूर्ण शक्त आराधी स्वामी ऐसे बनी स्वामी नम नो निमगे ना अर्प नम वेदन निमगे ना अर्प नम कणीर निमगे ना अर्प नम जीवन निमगे अर्प बनिये बनिये बनी देवरे नीनल्लदे ननगे बेरे यारु स्वामी नीनल्लदे बेरे रक्षक ननगे यारु स्वामी यसुवे नीनल्लदे ನನ್ನ ಮಿತ್ರ ಯಾರು ಸ್ವಾಮಿ ಯೇಸುವೇ ನಾನು ಈ ಲೋಕದಲ್ಲಿ ಹುಡುಕಿ ಹೋದವರೆಲ್ಲರೂ ನನ್ನನ್ನು ವಂಚಿಸಿದರು ಯೇಸುವೇ ನಾನು ಯಾರನ್ನೆಲ್ಲ ಪ್ರೀತಿಸಿದನೋ ಅವರೆಲ್ಲರೂ ನನ್ನನ್ನು ತೆಗೆದಿದರು ಯೇಸುವೇ ಪತ್ನಿಯ ಪ್ರೀತಿಯು ಶಾಶ್ವತವಲ್ಲ ಪತಿಯ ಪ್ರೀತಿಯು ಶಾಶ್ವತವಲ್ಲ ಮಿತ್ರನ ಪ್ರೀತಿಯು ಶಾಶ್ವತವಲ್ಲ ಸ್ವಾಮಿ ಲೋಕದ ಯಾವ ಪ್ರೀತಿಯು ಶಾಶ್ವತ ಇಲ್ಲ ಎಂಬುದನ್ನು ನೀವು ನಮಗೆ ಕಲಿಸಿದಿರಿ ಸ್ವಾಮಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೇ ಸೋತು ಹೋಗುವ ಬದುಕಿನಲ್ಲಿ ಕ್ಷಣಾರ್ಥದಲ್ಲಿ
ಮಣ್ಣಿಗೆ ಪಾಲಾಗುವಂತಹ ಈ ಶರೀರವು ಲೋಕದ ವ್ಯಕ್ತಿಗಳ ಮೋಹದ ಬಲೆಗೆ ಪ್ರೀತಿಯ ಬಲೆಗೆ ಸಿಲುಕಿ ಸ್ವಾಮಿ ಕುಂದಿ ಹೋಗಿದೆ. ಸ್ವಾಮಿ ಯೇಸುವೇ, ಈ ರಾತ್ರಿ ನಿಮ್ಮನ್ನು ಆರಾಧಿಸಲು ನಮ್ಮನ್ನು ಕರೆದಿದ್ದೀರಿ. ಯೇಸುವೇ, ಈ ರಾತ್ರಿ ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಕುಳಿತುಕೊಳ್ಳಲು ನಮ್ಮನ್ನು ಕರೆದಿದ್ದೀರಿ. ಯೇಸುವೇ ಯೇಸುವೇ, ನಮ್ಮ ದನಿಯನ್ನು ಕೇಳಲು ಇಗೋ ನಮಗಾಗಿ ಶಿಲುಬೆಯಲ್ಲಿ ತೂಗಿ ನಿಂತಿದ್ದೀರಿ. ಮಗಳೇ ಮಗನೇ, ನಿನಗೇನು ಬೇಕು ಕೇಳಿಕೋ ಕೇಳಿಕೋ ಎಂದು ಹೇಳಿದ್ದೀರಿ. ಕಷ್ಟಪಡುವವರೇ, ಭಾರವತ್ತವರೇ, ಬಳಲಿ ಬಂಡಾದವರೇ, ನೀವು ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ಹೇಳಿದ್ದೀರಿ. ಯೇಸುವೆ ಕರುಣಿಸಿರಿ, ಯೇಸುವೆ ದಯೆಯ ಉಗಮವಾದ, ಯೇಸುವೆ ಪ್ರೀತಿಯ ಪ್ರತಿಬಿಂಬವಾದ ಪ್ರಭು ಯೇಸುವೆ ಬನ್ನಿ. ಸ್ವಾಮಿ ಈ ಲೋಕದ ನಶ್ವರವಾದ ಪ್ರೀತಿಗೆ ಸೋತು ಹೋಗದೆ, ಈ ಲೋಕದ ನಶ್ವರವಾದ ಪ್ರೀತಿಯ ಮೋಹದಲ್ಲಿ ನಾವು ಸಾಯದೆ ನಿನ್ನ ಅಮರ ಪ್ರೀತಿಯಲ್ಲಿ ನಾವು ನೆಲವಾಗುವಂತೆ ಮಾಡಿದ ಸ್ವಾಮಿ, ನಾವು ನೆಲೆಯಾಗುವಂತೆ ಮಾಡಿದ ಯೇಸುವೆ ಕರುಣಿಸಿರಿ. ಯೇಸುವೆ ಬನ್ನಿರಿ. ಯೇಸುವೆ ಎಷ್ಟೋ ಜನ ಇಂದು ಇಲ್ಲ ಸ್ವಾಮಿ, ಬೆಳಗಿದ್ದವರು ಈಗ ಇಲ್ಲ ಯೇಸುವೆ. ಯೇಸುವೆ ಈಗಿರುವ ನಾವು ನಾಳೆ ಜೀವಿಸುತ್ತಿರುವುದು ನಮಗೆ ಗೊತ್ತಿಲ್ಲ ಯೇಸುವೆ. ಆದರೂ ಈ ಲೋಕದಲ್ಲಿ ಆಸ್ತಿ ಹಣ ಸಿರಿ ಸಂಪತ್ತು ನಾನು ಎಂಬ ಅಹಂಕಾರದಲ್ಲಿ ಅಥವಾ ಕ್ರೂರತನದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಯೇಸುವೆ ಯೇಸುವೆ ಕರುಣಿಸಿರಿ. ಯೇಸುವೆ ಯೇಸುವೆ ಕರುಣಿಸಿರಿ. ಯೇಸುವೆ ಆರಾಧನೆಯಲ್ಲಿ ಸ್ವಾಮಿ ನಿಮ್ಮ ಪ್ರಸನ್ನತೆಯಿಂದ ನಮ್ಮೆಲ್ಲರನ್ನ ತುಂಬಿರಿ. ಯೇಸುವೆ ತುಂಬಿರಿ. ಯೇಸುವೆ ನನ್ನ ಬದುಕನ್ನು ನಿನಗೆ ಅರ್ಪಿಪೆನ್ನು ಯೇಸುವೆ, ನನ್ನ ಮನೆಯನ್ನು ನಿನಗೆ ಅರ್ಪಿಪೆನ್ನು ಯೇಸುವೆ, ನನ್ನ ಬದುಕನ್ನು ನಿನಗೆ ಅರ್ಪಿಪೆನ್ನು ಯೇಸುವೆ, ನನ್ನ ಮನೆಯನ್ನು ನಿನಗೆ ಅರ್ಪಿಪೆನ್ನು ಯೇಸುವೆ, ನನ್ನ ಪತಿಯ ನಿನಗೆ ಅರ್ಪಿಪೆ, ನನ್ನ ಪತ್ನಿಯ ನಿನಗೆ ಅರ್ಪಿಪೆ, ನನ್ನ ಪತಿಯ ನಿನಗೆ ಅರ್ಪಿಪೆ, ನನ್ನ ಪತ್ನಿಯ ನಿನಗೆ ಅರ್ಪಿಪೆ, ನನ್ನ ಮಕ್ಕಳ ನಿನಗೆ ಅರ್ಪಿಪೆ, ನನ್ನ ಮಕ್ಕಳ ನಿನಗೆ ಅರ್ಪಿಪೆ ಬಾಬಾ. ನನ್ನ ಜೀವದಲ್ಲಿ ಜೀವವಾಗಿ ಬಾಬಾ ಯೇಸುವೆ, ಬಾಬಾ ದೇವರೇ, ನನ್ನ ಜೀವದಲ್ಲಿ ಜೀವವಾಗಿ ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ, ನನ್ನ ವೇದನೆ ನಿನಗೆ ಅರ್ಪಿಪೆ, ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ, ನನ್ನ ಜೀವನ ನಿನಗೆ ಅರ್ಪಿಪೆ. ಓ ಯೇಸುವೆ ಓ ಯೇಸುವೆ ಅಪ್ಪ, ಓ ಯೇಸುವೆ ಓ ಯೇಸುವೆ. ಸಿಗ
ಸ್ತೋತ್ರರಾಜಾ ಸ್ವಾಮಿ, ನಮ್ಮ ಕುಟುಂಬವನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ಓ ಪವಿತ್ರ ಆತ್ಮರೇ, ಓ ಶಕ್ತಿ ಆತ್ಮರೇ, ವರಗಳ ದಾತರೇ, ನಮ್ಮ ಕುಟುಂಬಕ್ಕೆ ಬನ್ನಿರಿ. ನಮ್ಮ ಕುಟುಂಬದಲ್ಲಿರುವಂತಹ ಎಲ್ಲ ಪ್ರತಿನಿಧಿಗಳನ್ನ ನಿಮಗೆ ಒಪ್ಪಿಸುತ್ತೇವೆ ಪವಿತ್ರ ಆತ್ಮರೇ. ಪ್ರಭು ಯೇಸುವಿನ ನಾಮದಲ್ಲಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಪ್ರಭು ಯೇಸುವನ್ನ ಮುನ್ನಡೆಸಿದ ಪವಿತ್ರ ಆತ್ಮರೇ, ಸದಾ ಯೇಸುವಿನೊಂದಿಗೆ ತಂಗಿದ್ದ ಪವಿತ್ರ ಆತ್ಮರೇ, ನಿಮ್ಮ ಕೃಪೆಯನ್ನು ನಮ್ಮ ಕುಟುಂಬದ ಮೇಲೆ ಸುರಿಸಿರಿ. ನಮ್ಮ ಬದುಕಿನ ಮೇಲೆ, ನಮ್ಮ ಮನೆಯ ಮೇಲೆ, ನನ್ನ ಪತಿಯ ಮೇಲೆ, ಪತ್ನಿಯ ಮೇಲೆ, ಮಕ್ಕಳ ಮೇಲೆ, ಒಡಹುಟ್ಟಿದವರ ಮೇಲೆ ಸುರಿಸಿರಿ. ನಮ್ಮ ಎತ್ತವರ ಮೇಲೆ ಸುರಿಸಿರಿ. ಹೌದು ಸ್ವಾಮಿ, ಪತಿಯಾದವನಿಗೆ ಪತ್ನಿಯ ಮೇಲೆ ಪ್ರೀತಿ ಇಲ್ಲ, ಪತ್ನಿಯಾದವನಿಗೆ ಪತಿಯ ಮೇಲೆ ಪ್ರೀತಿ ಇಲ್ಲ, ಪತಿ ಪತ್ನಿಯರಲ್ಲಿ ಸಾಮರಸ್ಯವಿಲ್ಲ, ಜಗಳಗಳು, ಹೋರಾಟಗಳು, ಸೇಡು, ಮತ್ಸರ ರಕ್ತದಲ್ಲಿ ತುಂಬಿರುವಂತಹ ಜಿದ್ದು. ಸ್ವಾಮಿ, ನಿಮ್ಮ ಪವಿತ್ರ ಆತ್ಮರನ್ನು ಪಡೆದುಕೊಳ್ಳಲು ಯೋಗ್ಯವಲ್ಲದ ಜೀವನ ಯೇಸುವೇ, ಲೋಕದಲ್ಲಿ ಕೋಟ್ಯಾಂತರ ಕುಟುಂಬಗಳಲ್ಲಿ ಈ ಪಿಡುಗು ಅತ್ತಿದೆ ಸ್ವಾಮಿ. ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ ಇಲ್ಲದೆ ದಬ್ಬಾಳಿಕೆಯ ಜೀವನದಲ್ಲಿ, ಹೋರಾಟದ ಜೀವನದಲ್ಲಿ, ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಕಳೆದುಕೊಂಡಿರುವಂತಹ ದಂಪತಿಗಳು, ಒಂದು ಕಡೆ ಗಂಡ ನಾನು ಹೇಳಿದಾಗ ನೀನು ಕೇಳಬೇಕು ಎಂಬ ಅಧಿಕಾರ, ಇನ್ನೊಂದೆಡೆ ಹೆಂಡತಿ ನಾನು ಹೇಳಿದಾಗ ನೀನು ಕೇಳಬೇಕು ಎಂಬ ಅಧಿಕಾರ, ಕ್ಷಮೆ ಇಲ್ಲದ ಜೀವನ, ಬಿಟ್ಟುಕೊಡದ ಜೀವನ, ಪ್ರೀತಿ ಇಲ್ಲದ ಜೀವನ. ಓ ಪವಿತ್ರ ಆತ್ಮರೇ, ನಿಮ್ಮ ಆತ್ಮರನ್ನು ಕಳುಹಿಸಿರಿ. ಇಂತಹ ಕ್ರೂರತನದಲ್ಲಿ ವಾಸ ಮಾಡುತ್ತಿರುವಂತಹ ಈ ಲೋಕದಲ್ಲಿರುವಂತಹ ಪ್ರತಿಯೊಂದು ಪತ್ನಿ ಪತ್ನಿಯರ ಮೇಲೆ, ಪತಿ ಪತ್ನಿಯರ ಮೇಲೆ, ದಂಪತಿಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಕಳುಹಿಸಿರಿ. ಹೌದು ಪವಿತ್ರ ಆತ್ಮರೇ, ಶಕ್ತಿಯಾಗಿ ಬನ್ನಿರಿ. ಪ್ರತಿಯೊಂದು ದಂಪತಿಗಳ ಜೀವನದಲ್ಲಿರುವ ಅಸಮಾಧಾನವನ್ನು ತೆಗೆದುಹಾಕಿರಿ. ಈ ಆರಾಧನೆಯಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಂದು ದಂಪತಿಗಳನ್ನ ಓ ಪವಿತ್ರ ಆತ್ಮರೇ, ನಿಮ್ಮ ಅಗ್ನಿಯ ಗೂಢಾರಕ್ಕೆ ನಾನು ಸಮರ್ಪಿಸುತ್ತೇನೆ. ದೇವರು ಒಂದುಗೂಡಿಸಿದನ ಮಾನವನ ವಿಚ್ಛೇದಿಸಿದರನಿ ಎಂದು ಹೇಳಿದ ಆ ವಾಕ್ಯದ ನಿಮಿತ್ತವಾಗಿ ಪ್ರತಿಯೊಂದು ದಂಪತಿಗಳು ಒಬ್ಬರನ್ನೊಬ್ಬರು ಅರಿತು ಜೀವಿಸುವಂತೆ ಮಾಡಿರಿ. ಪತಿಯ ಕುಡುಕುತನ, ಹೆಂಡತಿಯ ವಾಚಾಳಿಯ ಜೀವನ ಕುಟುಂಬದಲ್ಲಿ ಎಂದಿಗೂ ಸಮಾಧಾನವನ್ನು ತರುವುದಿಲ್ಲ. ನನ್ನ ಸಹೋದರ ಸಹೋದರಿ, ಈ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ನನ್ನ ಸಹೋದರ ಸಹೋದರಿ, ನಿನ್ನ ಜೀವನವನ್ನು ನೀನು ಪರಿಶೀಲಿಸಿಕೋ. ಓ ಸಹೋದರ, ನೀನು ಕುಡುಕನಾಗಿದ್ದೀಯಾ ಅಥವಾ ನೀನು ಜವಾಬ್ದಾರಿ ಇಲ್ಲದ ಒಂದು ಗಂಡನಾಗಿ ಜೀವಿಸುತ್ತಾ ಇದ್ದೀಯಾ, ಅಥವಾ ನಿನ್ನ ಹೆಂಡತಿ ಮಕ್ಕಳನ್ನ ಸಾಕಿ ಸಲಹದೆ ಅವರನ್ನ ಬೀದಿಗೆ ತಳ್ಳುತ್ತಾ ಆಹಾರವನ್ನು ಕೊಡದೆ, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡದೆ, ಪ್ರೀತಿಯನ್ನು ಕೊಡದೆ, ನಿನ್ನ ಸ್ವಾರ್ಥತನದ ಬದುಕಿನಲ್ಲಿ ನಿನ್ನ ಸ್ನೇಹಿತರೊಂದಿಗೆ ಅಥವಾ ಲೋಕದ ಮೋಹದೊಂದಿಗೆ ಮಾಯೆಯೊಂದಿಗೆ ಸಿಲುಕಿರುವಿಯಾ? ಬಿಟ್ಟುಬಿಡು, ಕರಿ ನಿನ್ನ ಪವಿತ್ರ ಆತ್ಮರನ್ನ. ಹೊಸ ಜೀವನವನ್ನ ಮಾಡಲು ಪವಿತ್ರ ಆತ್ಮರ ಸಹಾಯ ಅವಶ್ಯಕತೆ. ನಿನ್ನ ಕುಟುಂಬವನ್ನ ನೀನು ಅರಿತುಕೊಂಡು ನಿನ್ನ ಕುಟುಂಬದಲ್ಲಿ ನೀನು ಒಳ್ಳೆಯ ಪತಿಯಾಗಿ ಜೀವಿಸಲು ನಿನಗೆ ಪವಿತ್ರ ಆತ್ಮರು ಬೇಕು. ನನ್ನ ಸಹೋದರ, ಸಮರ್ಪಿಸಿಕೋ ನಿನ್ನ. ಓ ಪತ್ನಿಯೇ ಪ್ರಾರ್ಥಿಸು, ನಿನ್ನ ಗಂಡನಿಗಾಗಿ ಪ್ರಾರ್ಥಿಸು. ಇಂತಹ ಒಂದು ಕ್ರೂರ ಗಂಡ ನಿನಗಿರುವುದಾದರೆ ಇಗೋ ಈ ಕ್ಷಣ, ಒಂದು ಕ್ಷಣ ನೀನು ಮೊಣಕಾಲೂರಿ ಪವಿತ್ರಾತ್ಮರಿಗೆ ಸಮರ್ಪಿಸು. ಪವಿತ್ರಾತ್ಮರ ಅಗ್ನಿಯ ಕೂಡಾರದಲ್ಲಿ ನಿನ್ನ ಪತಿಯನ್ನು ಹಾಕಿ ಪವಿತ್ರಾತ್ಮರೇ, ನನ್ನ ಪತಿಯಲ್ಲಿರುವಂತಹ ದುಷ್ಟ ಗುಣಗಳನ್ನು ಸುಟ್ಟು ಭಸ್ಮ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ.
ನನ್ನ ಗಾಯವ ನಿನಗೆ ಅರ್ಪಿಪೆ ನನ್ನ ಬದುಕನ್ನು ನಿನಗೆ ಅರ್ಪಿಪೆ ನನ್ನ ಗಾಯವ ನಿನಗೆ ಅರ್ಪಿಪೆ ನನ್ನ ಬದುಕನ್ನು ನಿನಗೆ ಅರ್ಪಿಪೆ ನನ್ನ ಪತಿಯ ದುಷ್ಟ ಗುಣವನ್ನು ನಾರ್ಪಿಪೆ ನನ್ನ ಪತಿಯ ದುಷ್ಟ ಗುಣವನ್ನು ನಾರ್ಪಿಪೆ ಓ ಪಾವನಾತ್ಮನಾದ ಯೇಸುವೇ ಓ ಪಾವನಾತ್ಮನಾದ ಯೇಸುವೇ ನಿನ್ನ ಅಗ್ನಿಯ ಕಂದಕದಲ್ಲಿ ಪತಿಯ ಅರ್ಪಿಪೆ ಸುಟ್ಟು ಶುದ್ಧ ಕರಿಸುವ ಪಾವನಾತ್ಮರೇ ಸುಟ್ಟು ಶುದ್ಧ ಕರಿಸಿರಿ ಪಾವನಾತ್ಮರೇ ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ ನನ್ನ ವೇದನೆ ನಾ ನಿನಗೆ ಅರ್ಪಿಪೆ ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ ನನ್ನ ವೇದನೆ ನಾ ನಿನಗೆ ಅರ್ಪಿಪೆ ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ ನನ್ನ ಜೀವನವನ್ನು ನಿನಗೆ ಅರ್ಪಿಪೆ ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ ನನ್ನ ಜೀವನವನ್ನು ನಿನಗೆ ಅರ್ಪಿಪೆ ಬಾಬಾ ಯೇಸುವೆ ಬಾಬಾ ದೇವರೇ ಬಾಬಾ ಯೇಸುವೆ ನಿಮ್ಮ ಪತ್ನಿಯನ್ನ ಸಮರ್ಪಿಸಿರಿ, ದೇವರು ನಿಮಗೆ ಕೊಟ್ಟಂತಹ ಬಹಳ ಸಂಗಾತಿಯನ್ನ ಸಮರ್ಪಿಸಿರಿ. ಓ ಪವಿತ್ರಾತ್ಮರೇ, ನೀ ನನಗೆ ಕೊಟ್ಟಂತಹ ನನ್ನ ಬಹಳ ಸಂಗಾತಿ ವಾಚಾಳಿ ಹೆಂಡತಿ ಆಗಿದ್ದಾಳೆ ಯೇಸುವೇ. ಅವಳ ಕ್ರೂರತನ, ಆಕೆಯ ವಾಚಾಳಿತನದ ಹಠಮಾರಿತನ ಕುಟುಂಬವನ್ನ ಸ್ಮಶಾನ ಮಾಡಿದೆ ಯೇಸುವೇ. ಓ ಪವಿತ್ರಾತ್ಮರೇ, ಯಾರನ್ನು ಗೌರವಿಸದ ಕ್ರೂರ ಸ್ವಭಾವ, ಯಾರನ್ನು ಪ್ರೀತಿಸದಂತ ದುಷ್ಟ ಸ್ವಭಾವ, ಸ್ವಾರ್ಥಿಯಾಗಿ ಬದುಕುತ್ತ ತನ್ನ ಸ್ವಾರ್ಥಕ್ಕಾಗಿ ಕುಟುಂಬವನ್ನ ಸ್ಮಶಾನ ಭೂಮಿಯಾಗಿ ಮಾಡಿದಂತ ವಾಚಾಳಿ ಹೆಂಡತಿ ಯೇಸುವೇ ಸಮರ್ಪಿಸಿದ್ದೀರಿ. ಇಂತಹ ಹೆಂಡತಿ ನೀನಾಗಿದ್ದರೆ ಓ ನನ್ನ ಸಹೋದರಿ, ನೀನು ಪಶ್ಚಾತ್ತಾಪ ಪಡು. ಓ ಪತಿಯೇ, ಓ ಸಹೋದರನ, ಇಂತಹ ಹೆಂಡತಿ ನಿನಗಿದ್ದರೆ ಅವಳನ್ನು ಸಮರ್ಪಿಸು. ಓ ಪವಿತ್ರಾತ್ಮರೇ, ಪ್ರೀತಿ ಇಲ್ಲ, ದಯೆ ಇಲ್ಲ, ಕರುಣೆ ಇಲ್ಲ, ಅನುಕಂಪವಿಲ್ಲ, ವಿಶ್ವಾಸವಿಲ್ಲ. ವಿಶ್ವಾಸವಿದ್ದರೂ ಕಪಟತನ, ಅವಿಶ್ವಾಸದಲ್ಲಿ ದೈವ ಪ್ರೀತಿ ಇಲ್ಲ. ಓ ಪವಿತ್ರಾತ್ಮರೇ, ಕುಟುಂಬಗಳನ್ನು ನುಚ್ಚು ನೂರು ಮಾಡುತ್ತಾ ಗಂಡನನ್ನು ಅಧಿಕಾರದಿಂದ ತುಳಿಯುತ್ತ ತಾನೇ ಗಂಡನಂತೆ
ಲೋಕದಲ್ಲಿ ಜೀವಿಸುತ್ತಿರುವ ಎಲ್ಲ ಹೆಂಡತಿಯರನ್ನು ಒಪ್ಪಿಸುತ್ತೇನೆ ಪವಿತ್ರಾತ್ಮರೇ. ಎಲ್ಲವೂ ನನ್ನ ಅಧಿಕಾರದಲ್ಲಿ ಇರಬೇಕು, ಎಲ್ಲ ಆಸ್ತಿ ನನ್ನ ಕೈಯಲ್ಲಿ ಇರಬೇಕು, ನಾನು ಹೇಳಿದಂತೆಯೇ ಎಲ್ಲರೂ ಶಿರವಾಗಬೇಕು ಎಂದು ಹೇಳುವ ವಾಚಾಳಿ ಹೆಂಡತಿಯರನ್ನ, ಕ್ರೂರ ಹೆಂಡತಿಯರನ್ನ ಓ ಪವಿತ್ರಾತ್ಮರೇ ನಿಮ್ಮ ಅಗ್ನಿಯ ಕಂದಕದಲ್ಲಿ ಸಮರ್ಪಿಸುತ್ತೇನೆ. ಕರುಣಿಸಿರಿ ಯೇಸು. ಇಂತಹ ಹೆಂಡತಿಯಿಂದ ಕಂಗಾಲಾಗಿ ಹೋಗಿರುವ ಎಷ್ಟೋ ಪತಿಯರು ಕುಡುಕರಾಗಿ ಹೋಗಿದ್ದಾರೆ, ಕೆಟ್ಟ ಚಟಗಳಿಗೆ ಹೋಗಿದ್ದಾರೆ, ವ್ಯಭಿಚಾರಿಗಳಾಗಿ ಹೋಗಿದ್ದಾರೆ. ಅಯ್ಯೋ, ಇಂತಹ ಹೆಂಡತಿಯೊಂದಿಗೆ ಜೀವಿಸುವ ಬದಲು ನಾನು ಬೇರೆ ಯಾರೊಂದಿಗಾದರೂ ಜೀವಿಸುತ್ತೇನೆ ಎಂಬುದಾಗಿ ಅನ್ಯ ಸಂಪರ್ಕ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತಾ ಇದ್ದಾರೆ. ಹೆಂಡತಿ ತನ್ನ ಕುಟುಂಬದಲ್ಲಿ ತಂದೆ ತಾಯಿಯರನ್ನು ಗೌರವಿಸದೆ, ಅತ್ತೆ ಮಾವಂದಿರನ್ನು ಗೌರವಿಸದೆ, ಅವರಿಗೆ ಒಂದು ತುತ್ತನ್ನು ಸಹ ಕೊಡದೆ, ಅವರ ಶಬ್ದವನ್ನು ಕೇಳಿದರೂ ಸಹ ಮನಮರುಗದೆ, ಅವರ ಕೂಗನ್ನು ಕೇಳಿದರೂ ಮನಮರುಗದೆ, ಅವರ ರೋಗವನ್ನು ನೋಡಿದರೂ ಮನಮರುಗದೆ, ಕ್ರೂರ ದುಷ್ಟ ಜಂತುವಾಗಿ, ವಿಷ ಜಂತುವಾಗಿ, ಹಾವಿನ ಸರ್ಪರಂತೆ, ಹಾವಿನ ಉತ್ತದಂತೆ ವೈರಾಗ್ಯದಲ್ಲಿ ಜೀವಿಸುತ್ತಿರುವಂತಹ ಎಲ್ಲ ಸ್ವಾಮಿ ಪತ್ನಿಯರನ್ನ, ಸ್ತ್ರೀ ಕುಲವನ್ನ ಯೇಸುವೇ ನಿಮ್ಮ ಪವಿತ್ರಾತ್ಮರಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕರುಣಿಸಿರಿ ಸ್ವಾಮಿ. ಪವಿತ್ರಾತ್ಮರೇ, ಸ್ತ್ರೀ ಕುಲಕ್ಕೆ ಕಳಂಕ ತರುವಂತಹ ಇಂತಹ ಪತ್ನಿಯರು ಈ ಲೋಕದಲ್ಲಿ ಇದ್ದಾರೆ. ತನ್ನ ಗಂಡನನ್ನೇ ಕೊಲೆ ಮಾಡಲು ಎಸೆದಂತಹ ಎಷ್ಟೋ ಜನ ಹೆಂಡತಿಯರು, ತನ್ನ ಗಂಡನನ್ನು ಅವಮಾನ ಪಡಿಸಿ ತನ್ನ ಗಂಡನ ತಲೆಯ ಮೇಲೆ ನಿಂತು ಅಧಿಕಾರವನ್ನು ಮಾಡುತ್ತಾ ನಾನು ಗೆದ್ದೆ ಎಂಬ ಅಹಂಕಾರದಲ್ಲಿ ಜೀವಿಸುವ ಎಷ್ಟೋ ಜನ ಹೆಂಡತಿಯರು, ತನ್ನ ಗಂಡನಿಗೆ ತುತ್ತನ್ನು ಕೊಡದೆ ತನ್ನ ಗಂಡನೊಂದಿಗೆ ದೈಹಿಕವಾದ ಬಲಿಯ ಸಂಪೂರ್ಣತೆಯಲ್ಲಿ ಇಲ್ಲದೆ, ಕುಟುಂಬದ ಜವಾಬ್ದಾರಿಗಳಿಲ್ಲದೆ ಸೇಡು ಎಂಬ ಕಿಚ್ಚಿನಿಂದ, ಕುಟುಂಬದಲ್ಲಿ ಸಮಾಧಾನದಿಂದ ಜೀವಿಸದೆ, ಪ್ರಾರ್ಥಿಸದೆ, ಮೊಣಕಾಲೂರದೆ, ಒಂದಾಗಿ ಊಟ ಮಾಡದೆ, ಒಂದಾಗಿ ಮಲಗದೆ, ಸಂತೋಷಿಸದೆ ಕ್ರೂರ ಜಂತುವಾಗಿ ಜೀವಿಸುತ್ತಿರುವಂತಹ ಎಲ್ಲ ಹೆಣ್ಣು ಮಕ್ಕಳಾಗಿರುವ ಪತ್ನಿಯರನ್ನು ಒಪ್ಪಿಸುತ್ತೇನೆ ಯೇಸುವೆ. ಕರುಣಿಸಿರಿ ರಾಜ ಸ್ವಾಮಿ. ಇಂತಹ ಒಂದು ಹೆಂಡತಿಯರ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿರಿ ಯೇಸುವೆ. ಮದ್ದಲದ ಮರಿಯಳನ್ನ ನೀವು ಪರಿವರ್ತಿಸಿದಂತೆ, ಪತಿತ ಸ್ತ್ರೀಯನ್ನ ನೀವು ಪರಿವರ್ತಿಸಿದಂತೆ ಯೇಸುವೆ ಸ್ವಾಮಿ, ಆ ಬೆಥಾಯ ಹೆಣ್ಣು ಮಗಳನ್ನ ನೀವು ಪರಿವರ್ತಿಸಿದಂತೆ, ಬೆಥಾನಿಯ ಮರಿಯಳನ್ನ ನೀವು ಪರಿವರ್ತಿಸಿದಂತೆ, ಅವ್ಯಭಿಚಾರ ಸ್ತ್ರೀಯನ್ನು ಪರಿವರ್ತಿಸಿದಂತೆ ಯೇಸುವೆ, ಒಂದೊಂದು ಹೆಣ್ಣು ಮಕ್ಕಳನ್ನ, ಒಂದೊಂದು ಹೆಂಡತಿಯರನ್ನ ಪರಿವರ್ತಿಸಲಿ ಯೇಸುವೆ. ಬುದ್ಧಿವಂತ ಹೆಂಡತಿ ತನ್ನ ಕುಟುಂಬವನ್ನು ಕಟ್ಟಿಯಬ್ಬಿಸುವಳು, ತನ್ನ ಮನೆಯನ್ನು ಕಟ್ಟಿಯಬ್ಬಿಸುವಳು ಎಂಬ ವಾಕ್ಯಕ್ಕನುಸಾರವಾಗಿ ಸ್ವಾಮಿ ಒಂದೊಂದು ಹೆಣ್ಣು ಮಕ್ಕಳನ್ನು ಆಶ್ರಯಿಸಲಿ ಯೇಸುವೆ. ಜ್ಞಾನವೆಂಬ ಕಿರೀಟವನ್ನು ತೊಟ್ಟಿರುವವಳು ಎಂದು ಹೇಳುವ ನನ್ನ ಪ್ರಭು ಯೇಸುವೆ, ಕ್ರೂರತನದಲ್ಲಿ ವಾಸಿಸುತ್ತಾ ಇಂದಿಗೂ ಸಹ ತನ್ನ ಜೀವನದಲ್ಲಿ ಪಶ್ಚಾತ್ತಾಪವಿಲ್ಲದೆ, ನಾನು ಮಾಡಿದ್ದು ತಪ್ಪು ಎಂಬ ಅರಿವಿಲ್ಲದೆ ಎದೆ ಎತ್ತಿ ನಿಂತು ಕ್ರೂರ ಗಂಡನಾಗಿ ಜೀವಿಸುತ್ತಿರುವಂತಹ ಎಲ್ಲ ಹೆಂಡತಿಯರ ಮೇಲೆ, ದಬ್ಬಾಳಿಕೆ ಮಾಡುವ ಹೆಂಡತಿಯರ ಮೇಲೆ ಕರುಣೆ ತೋರಿರಿ ಯೇಸುವೆ. ಪಶ್ಚಾತ್ತಾಪದ ಬೆಂಕಿಯನ್ನು ಒತ್ತಿಸಿರಿ ಪವಿತ್ರ ಆತ್ಮರೇ, ಒತ್ತಿಸಿರಿ ಪವಿತ್ರ ಆತ್ಮರೇ, ಒತ್ತಿಸಿರಿ, ಸಮರ್ಪಿಸಿರಿ. ಇಂಥ ಎಲ್ಲ ಪತಿಯರಿಗಾಗಿ ಪತ್ನಿಯರಿಗಾಗಿ ಸಮರ್ಪಿಸಿ. ನನ್ನ ಚಿಂತೆಯ ನಿನಗೆ ಅರ್ಪಿತೆ, ನನ್ನ ನೋವನ್ನು ನಿನಗೆ ಅರ್ಪಿತೆ, ನನ್ನ ಚಿಂತೆಯ ನಿನಗೆ ಅರ್ಪಿತೆ, ನನ್ನ ನೋವನ್ನು ನಿನಗೆ ಅರ್ಪಿತೆ. ವಾಚಾಳಿ ಹೆಂಡತಿಯ, ಕ್ರೂರಿಯಾದ ಹೆಂಡತಿಯ, ಅಹಂಕಾರಿಯಾದ ಹೆಂಡತಿಯ, ಯೇಸುವೇ ಅರ್ಪಿತೇ.
വാചാണിയാദ എണ്ടതിയ ആകാരി എണ്ടതിയ നിനഗെ അർപ്പിപ്പേ അഗ്നി കുണ്ടതി നിനഗെ നാ സമർപ്പിപ്പേ അഗ്നി കുണ്ടതി നാ ഞാ സമർപ്പിപ്പേ ಶುದ್ಧೀಕರಿಸಿರಿ ಓ ಪವಿತ್ರ ಆತ್ಮರಿ ಸುಟ್ಟು ಶುದ್ಧೀಕರಿಸಿ ಪವಿತ್ರ ಆತ್ಮರಿ ಓ ಪವಿತ್ರ ಆತ್ಮರಿ ಓ ಪವಿತ್ರ ಆತ್ಮರಿ ಓ ಪವಿತ್ರ ಆತ್ಮರಿ ಓ ಪವಿತ್ರ ಆತ್ಮರಿ ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ ನನ್ನ ವೇದನೆ ನಾ ನಿನಗೆ ಅರ್ಪಿಪೆ ನನ್ನ ನೋವನ್ನು ನಾ ನಿನಗೆ ಅರ್ಪಿಪೆ ನನ್ನ ವೇದನೆ ನಾ ನಿನಗೆ ಅರ್ಪಿಪೆ ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ ನನ್ನ ಜೀವನವನ್ನು ನಿನಗೆ ಅರ್ಪಿಪೆ ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ ನನ್ನ ಜೀವನವನ್ನು ನಿನಗೆ ಅರ್ಪಿಪೆ ಬಾಬಾ ಬಾಬಾ ದೇವರೇ ಬಾಬಾ ಯೇಸುವೇ ಬಾಬಾ ದೇವರೇ ನಿನ್ನ ಚರಣದಿ ನನ್ನ ಜೀವನವಾರ್ಪಿಪೆ ನಿನ್ನ ಚರಣದಿ ನನ್ನ ಬದುಕನು ಅರ್ಪಿಪೆ ಸಮರ್ಪಿಸೋಣ ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತಹ ಮಕ್ಕಳನ್ನು ಸಮರ್ಪಿಸೋಣ. ಇಂದು ಈ ಲೋಕದಲ್ಲಿ ನಾವು ನೋಡುತ್ತಾ ಇದ್ದೇವೆ ಮಕ್ಕಳು ವಿಧಿಯತೆ ಇಲ್ಲದಂತಹ ಮಕ್ಕಳು, ಎತ್ತವರ ಮಾತನ್ನು ಕೇಳದಂತಹ ಮಕ್ಕಳು, ಏನೇ ಒಳ್ಳೆಯದನ್ನು ನುಡಿಯುವಾಗ ಅವೆಲ್ಲವನ್ನ ಕೆಟ್ಟದ್ದಾಗಿ ತೆಗೆದುಕೊಳ್ಳುವಂತಹ ಮಕ್ಕಳು, ತಪ್ಪಿನ ನಿಮಿತ್ತವಾಗಿ ಖಂಡಿಸಿ ದಂಡಿಸುವಾಗ ಎತ್ತವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವ ಮಕ್ಕಳು, ವಿಶ್ವಾಸದಲ್ಲಿ ಸೋತು ಹೋಗಿರುವ ಮಕ್ಕಳು, ದುಶ್ಚಟಕ್ಕೆ ಬಲಿಯಾಗಿರುವ ಮಕ್ಕಳು, ಕಳ್ಳತನಗಳಲ್ಲಿ, ಮೋಸಗಳಲ್ಲಿ, ವಂಚನೆಗಳಲ್ಲಿ, ಹಲವಾರು ವಿಧದ ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗಿ ಆರೋಗ್ಯವನ್ನ, ಜೀವನವನ್ನ, ವಿದ್ಯಾಭ್ಯಾಸವನ್ನ ನಾಶ ಮಾಡಿಕೊಂಡಿರುವಂತಹ ಮಕ್ಕಳು, ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ. ಇಂತಹ ಮಕ್ಕಳು ನಮಗಿದ್ದಾರೆಯೇ, ನಮ್ಮ ಕಣ್ಣು ಮುಂದೆ ಇದ್ದಾರೆಯೇ, ಅವರೆಲ್ಲರನ್ನ ಪವಿತ್ರಾತ್ಮರ ಅಗ್ನಿಯ ಕುಂಡದಲ್ಲಿ ನಾವಾಕುವ, ಕ್ರೂರಿಗಳಾಗಿ ವರ್ತಿಸುವ ಮಕ್ಕಳು, ತಂದೆಯನ್ನು ಗೌರವಿಸದ ಮಕ್ಕಳು, ತಂದೆಯ ಮಾತಿಗೆ ಬೆಲೆ ಕೊಡದ ಮಕ್ಕಳು, ತಾಯಿಯನ್ನು ಗೌರವಿಸದ ಮಕ್ಕಳು, ತಾಯಿಯ ಮಾತಿಗೆ ಬೆಲೆ ಕೊಡದ ಮಕ್ಕಳು, ಎತ್ತ ತಂದೆ ತಾಯಿಂದಿರನ್ನ
ಹಣಕ್ಕಾಗಿ ಸ್ವಾರ್ಥಕ್ಕಾಗಿ ಉಪಯೋಗಿಸುವ ಮಕ್ಕಳು. ಎತ್ತ ತಂದೆ ತಾಯಿಂದರ ಮೇಲೆ ಕೈಗಳನ್ನು ಚಾಚುವಂತಹ ಮಕ್ಕಳು, ತಂದೆಯನ್ನು ಅವಮಾನಪಡಿಸುವ ಮಕ್ಕಳು. ಕೆಲವು ಸಾರಿ ನಾನು ನೋಡಿದ್ರೆ ಕುಟುಂಬದಲ್ಲಿ ತಾಯಿಯಾದವಳು ತನ್ನ ಗಂಡನಿಗೆ ವಿರುದ್ಧವಾಗಿ ತನ್ನ ಮಕ್ಕಳನ್ನು ಎತ್ತಿಕಟ್ಟುತ್ತಾಳೆ. ತನ್ನ ಗಂಡನನ್ನು ಮಗ್ಗೆ ಹೇಳುತ್ತಾಳೆ, ನಿನ್ನಪ್ಪ ಸರಿಯಿಲ್ಲ, ನಿನ್ನಪ್ಪ ಕೆಟ್ಟವನು, ನಿನ್ನಪ್ಪ ಅಂತವನು, ಅವನನ್ನು ನಂಬಬೇಡ, ಅವನನ್ನು ಏನೇನು ನೋಡಬೇಡ, ಅವನ ಮಾತನ್ನು ನೀನು ಗೌರವಿಸಬೇಡ, ಅವನಿಗೇನು ಕೊಡಬೇಡ, ಹಣವನ್ನು ಕೊಡಬೇಡ, ಏನು ಕೊಡಬೇಡ, ನೀನು ಸಂಪಾದಿಸಿದ ನಿನ್ನ ಕೈಲಿಟ್ಟುಕೋ, ನಿನ್ನ ಅಪ್ಪನನ್ನು ನಂಬಬೇಡ ಎಂಬುದಾಗಿ ಹೇಳುವ ಕ್ರೂರ ಹೆಂಡತಿಯ ಮಾತುಗಳನ್ನು ಕೇಳುವ ಮಕ್ಕಳು. ಹಾಗೆ ಎಷ್ಟೋ ಜನ ತಂದೆಯನ್ನ ನೋಡ್ತೇವೆ, ತಾಯಿಯನ್ನ ಗೌರವಿಸಲು ಬಿಡುವುದಿಲ್ಲ, ಮರ್ಯಾದೆ ಕೊಡಬೇಡ, ನಮ್ಮನಿಗೆ ಜೋರು ಮಾಡೋ ತೊಂದರೆ ಇಲ್ಲ. ಎತ್ತ ತಾಯಿಯ ಕಣ್ಣೀರಿಗೆ ಕಾರಣವಾಗುವಂತೆ ತನ್ನ ಮಕ್ಕಳನ್ನು ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸುವಂತ ಎಷ್ಟೋ ಜನ ತಂದೆಯಿದ್ದೀವಿ. ಮಕ್ಕಳ ಭವಿಷ್ಯವನ್ನು ನಾಶ ಮಾಡುವ ಈ ರೀತಿಯಾದ ತಂದೆ ತಾಯಿಯಿದ್ದರು ಈ ಲೋಕದಲ್ಲಿ ಇದ್ದಾರೆ. ಹಾಗೆಯೇ ಅರಿವಿಲ್ಲದ ಮಕ್ಕಳು, ಜ್ಞಾನವಿಲ್ಲದ ಮಕ್ಕಳು, ತಿಳುವಳಿಕೆ ಇಲ್ಲದ ಮಕ್ಕಳು, ವಿವೇಕವಿಲ್ಲದ ಮಕ್ಕಳು ತಂದೆ ತಾಯಿ ಹೇಳುವ ಮಾತನ್ನು ಕೇಳಿ ಒಂದೆಡೆ ತಂದೆಯ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೆ, ಇನ್ನೊಂದೆಡೆ ತಾಯಿಯ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೆ, ಕೊನೆಗೆ ತಮ್ಮ ಭವಿಷ್ಯವನ್ನೇ ನಾಶ ಮಾಡಿಕೊಳ್ಳುತ್ತಾರೆ. ತಾಯಿಯಾದವಳು ಸಂಚು ಮಾಡುತ್ತಾ ತನ್ನ ಮಕ್ಕಳನ್ನ ತನ್ನ ಹತ್ತಿರ ಸೆಳೆದುಕೊಳ್ಳಬೇಕು ಎಂಬುದಕ್ಕಾಗಿ ಮಕ್ಕಳಲ್ಲಿ ಬಿತ್ತುವಂತಹ ಪಾಷಾಣ ಮಕ್ಕಳ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಳ್ಳಲು ಕಾರಣವಾಗುತ್ತದೆ. ಹೌದು ಪ್ರಿಯರೇ, ಭವಿಷ್ಯವನ್ನು ರೂಪಿಸುವಂತಹ ತಂದೆಯನ್ನು ನಿರಾಕರಿಸುವಂತಹ ಮಕ್ಕಳು ಎಷ್ಟೋ ಜನ ಇದ್ದಾರೆ ಸಮೂಹದಲ್ಲಿ, ನಮ್ಮ ಊರಿನಲ್ಲಿ, ಅಕ್ಕಪಕ್ಕದ ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ. ಒಂದು ಪಕ್ಷ ನಾವು ಸಹ ನಮ್ಮ ತಂದೆಯ ಮುಂದೆ, ತಾಯಿಯ ಮುಂದೆ, ಕುಟುಂಬದ ಮುಂದೆ ಹೀಗೆ ಆಗಿದ್ದೇವಾ ಎಂಬುದನ್ನು ನೆನಪಿಗೆ ತಂದುಕೊಳ್ಳಬೇಕು. ಹೀಗೆ ಅವೀತಿ ತಂದಿರುವಂತಹ ಎಷ್ಟೋ ಜನ ಮಕ್ಕಳು, ಹುಡುಕುತನಕ್ಕೆ ಗುಲಾಮರಾಗಿ ಹೋಗಿರುವ ಎಷ್ಟೋ ಜನ ಮಕ್ಕಳು, ಪಾಪದ ಜೀವನದಲ್ಲಿ ಪಾಪದ ಬಲಿಗೆ ಸಿಲುಕಿ ಹೋಗಿರುವ ಎಷ್ಟೋ ಜನ ಮಕ್ಕಳು, ಒಂದಾಗಿ ಕುಟುಂಬದಲ್ಲಿ ಕುಳಿತು ಪ್ರಾರ್ಥನೆ ಮಾಡದೇ ಇರುವಂತಹ ಎಷ್ಟೋ ಜನ ಮಕ್ಕಳು, ಒಂದಾಗಿ ಸೇರಿ ಕುಟುಂಬದಲ್ಲಿ ಊಟ ಮಾಡದಿರುವಂತ ಎಷ್ಟೋ ಜನ ಮಕ್ಕಳು. ಹೌದು ಪ್ರಿಯರೇ, ಕುಟುಂಬದಲ್ಲಿ ನಾನು ನೋಡ್ತೇವೆ ಕೆಲವು ಸಾರಿ ತಾಯಿಯಾದವಳು ವಾಚಾಳಿ ಆಗುವಾಗ, ಸೇಡಿನ ಸ್ತ್ರೀ ಆಗುವಾಗ ತನ್ನ ಗಂಡನೊಂದಿಗೆ ಊಟ ಮಾಡುವುದಿಲ್ಲ, ಕುಟುಂಬದಲ್ಲಿ ಕುಳಿತು ಎಲ್ಲರೊಂದಿಗೆ ಸಮೂಹವಾಗಿ ಪರಿವಾರವಾಗಿ ಕುಳಿತು ಊಟ ಮಾಡುವುದಿಲ್ಲ, ಪ್ರಾರ್ಥಿಸುವುದಿಲ್ಲ, ಒಂದಾಗಿ ಸೇರಿ ಮಾತನಾಡುವುದಿಲ್ಲ, ಯಾವ ವಿಷಯದಲ್ಲಿಯೂ, ಯಾವ ಸಂತೋಷದಲ್ಲಿಯೂ, ದುಃಖದಲ್ಲಿಯೂ ಪಾಲ್ಗೊಳ್ಳುವುದಿಲ್ಲ. ಇದೇ ವಿಷಯದ ಪಾಷಾಣವನ್ನು ಮಕ್ಕಳಲ್ಲಿ ಬೆರೆಸಿ ಕುಟುಂಬದಲ್ಲಿ ಯಾರೊಂದಿಗೂ ಸೇರದಂತೆ ಎಲ್ಲರ ಮೇಲೆ ದೂಷಣೆಯನ್ನು ಹೇಳುತ್ತಾ, ಎಲ್ಲರ ಮೇಲೆ ಕೆಟ್ಟದನ್ನು ಹೇಳುತ್ತಾ, ತನ್ನವರು ಮಾತ್ರ ಒಳ್ಳೆಯವರು, ತನ್ನ ಮನೆಯವರು ಮಾತ್ರ ಒಳ್ಳೆಯವರು, ತನ್ನ ಕುಟುಂಬದವರು ಮಾತ್ರ ಒಳ್ಳೆಯವಳು, ನಾನು ಮಾತ್ರ ಒಳ್ಳೆಯವರು ಎಂಬುದಾಗಿ ತಾಯಿಯ ಪಾತ್ರ, ಇನ್ನೊಂದೆಡೆ ತಂದೆಯ ಪಾತ್ರ, ಇಂತಹ ಒಂದು ಸುಳಿಯಲ್ಲಿ ಸಿಲುಕಿ ಮಕ್ಕಳು ಕಂಗಾಲಾಗಿ ಹೋಗಿದ್ದಾರೆ. ಎಷ್ಟೋ ಜನ ಮಕ್ಕಳಿಗೆ ಪ್ರೀತಿ ಇಲ್ಲ, ತಂದೆ ತಾಯಿಯ ಪ್ರೀತಿ ಇಲ್ಲ, ನಿಜವಾದ ಆತ್ಮೀಯವಾದ ಪ್ರೀತಿ ಎಷ್ಟೋ ಜನ ಮಕ್ಕಳಿಗೆ ಸಿಗುತ್ತಾ ಇಲ್ಲ. ತಿನ್ನಲು ಇಲ್ಲ, ಉಡಲು ಇಲ್ಲ, ಓದಲು ಇಲ್ಲ, ಯಾವ ವಿಧವಾದ ಸಂತೋಷವಿಲ್ಲ. ಇನ್ನು ಕೆಲವು ಮಕ್ಕಳನ್ನ ನೋಡುತ್ತೇವೆ, ಎಲ್ಲಾ ಇದೆ, ತಂದೆ ತಾಯಿಯ ಪ್ರೀತಿ ಇಲ್ಲ. ಏಕಾಂಗಿತನದ ಬದುಕಿನಲ್ಲಿ ಮಕ್ಕಳು ಮತ್ತೊಬ್ಬರನ್ನು ನೋಡುತ್ತಾ ಹೃದಯದಲ್ಲಿ ಅಯ್ಯೋ ನನ್ನ ತಂದೆ ಇಲ್ಲ, ಅಯ್ಯೋ ನನ್ನ ತಾಯಿ ಇಲ್ಲ ಎಂದು ಹೇಳಿ ತಂದೆ ತಾಯಿಗ ಪ್ರೀತಿಗಾಗಿ ಹಂಬಲಿಸುವಂತ ಎಷ್ಟೋ ಜನ ಮಕ್ಕಳು, ಮಾನಸಿಕವಾಗಿ ನರಳಾಡುತ್ತಿರುವಂತ ಎಷ್ಟೋ ಜನ ಮಕ್ಕಳು, ರೋಗದಲ್ಲಿರುವಂತ ಎಷ್ಟೋ ಜನ ಮಕ್ಕಳು, ಮನೆಗಳನ್ನು ಬಿಟ್ಟು ಓಡಿ ಹೋಗಿರುವ ಎಷ್ಟೋ ಜನ ಮಕ್ಕಳು, ಎಷ್ಟೋ ಜನ ಮಕ್ಕಳು ಆತ್ಮಹತ್ಯೆಯ ಚಿಂತನೆಗೆ ಹೋಗುವಂತ ಎಷ್ಟೋ ಜನ ಮಕ್ಕಳು. ಪ್ರೇರಿ ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ. ಇದಕ್ಕೆ ಏನು ಕಾರಣ? ಎತ್ತ ತಂದೆ ತಾಯಿಯಿದ್ದರೆ ಕಾರಣ, ಎತ್ತ ತಂದೆ ತಾಯಿಯಿದ್ದರೆ ಕಾರಣ. ಒಂದು ಬೇರೆ ಮುಖ್ಯವಾದ ಪಾತ್ರ ಒಂದು ತಾಯಿಯ ಕಾರಣ. ಒಂದು ಕುಟುಂಬ ಒಡೆದು ಹೋಗುತ್ತದೆ ಎಂಬುದಾದರೆ, ಒಂದು ಕುಟುಂಬದಲ್ಲಿ ಮಕ್ಕಳು ದಾರಿ ತಪ್ಪಿ ಹೋಗುತ್ತಾರೆ ಎಂಬುದಾದರೆ, ಒಂದು ಕುಟುಂಬದಲ್ಲಿ ಕಲಹ ಎಂಬುದಾದರೆ ತಾಯಿಯೇ ನಿಜವಾದ ಪಾತ್ರ. ಹೀಗೆ ತಾಯಿಯಾದವಳು ತನ್ನ ಪಾತ್ರವನ್ನ ಶ್ರೇಷ್ಠವಾಗಿ ನಿರ್ವಹಿಸುವಂತೆ, ತಂದೆಯಾದವನು ತನ್ನ ಜವಾಬ್ದಾರಿಯನ್ನು ಶ್ರೇಷ್ಠವಾಗಿ ನಿರ್ವಹಿಸುವಂತೆ ಮಕ್ಕಳು ಹಾಗೂ
ತಂದೆ ತಾಯಿ ಒಂದೇ ಪಾನಪಾತ್ರೆ ಆಗುವಂತೆ ಒಂದೇ ಪಾತ್ರೆಯಲ್ಲಿ ಕುಡಿಯುವಂತೆ ಒಂದೇ ಮಂಚದಲ್ಲಿ ಮಲಗುವಂತೆ ಒಂದೇ ಬಕ್ಕಸದಲ್ಲಿ ಜೀವಿಸುವಂತೆ ಪವಿತ್ರ ಅಭಿಷೇಕ ಶಕ್ತಿ ಎಲ್ಲ ಮಕ್ಕಳಿಗೆ ತುಂಬುವಂತೆ ನಾವು ಪ್ರಾರ್ಥಿಸೋಣ ನಾವು ಪ್ರಾರ್ಥಿಸೋಣ मकड़ा मनसाना निनगे अर्पिपे नन मकड़ाना निनगे अर्पिपे नन मकड़ा मनसा निनगे अर्पिपे नन मकड़ा जीवनवा अर्पिपे ನನ್ನ ಮಕ್ಕಳ ಜ್ಞಾನವ ಅರ್ಪಿಪೆ ನನ್ನ ಮಕ್ಕಳ ಜೀವನವ ಅರ್ಪಿಪೆ ನನ್ನ ಮಕ್ಕಳ ಜ್ಞಾನವ ಅರ್ಪಿಪೆ ನಿನ್ನ ಅರಿತು ಬಾಳಲು ನಿನ್ನ ತಿಳಿದು ಬಾಳಲು ನಿನ್ನ ಅರಿತು ಬಾಳಲು ನಿನ್ನ ತಿಳಿದು ಬಾಳಲು ನನ್ನ ಮಕ್ಕಳಿಗೆ ನೀ ಬಿಡುಗಡೆಯ ನೀಡು ನನ್ನ ಮಕ್ಕಳಿಗೆ ಬಿಡುಗಡೆಯ ನೀಡು ನನ್ನ ಮಕ್ಕಳಿಗೆ ಬಿಡುಗಡೆಯ ನೀಡು ಆತ್ಮರ ನೀಡಿರಿ ಯೇಸುವೆ ಆತ್ಮರ ನೀಡಿರಿ ಯೇಸುವೆ ಆತ್ಮರ ನೀಡಿರಿ ಯೇಸುವೆ ಆತ್ಮರ ನೀಡಿರಿ ಯೇಸುವೆ ನಿಮ್ಮ ಕೃಪೆಯ ನೀಡಿರಿ ಯೇಸುವೆ ನಿಮ್ಮ ಕೃಪೆಯ ನೀಡಿರಿ ಯೇಸುವೆ ಅವ ಕಣ್ಣೀರನ್ನು ತೊಳೆಯಿರಿ ಅವರೋವನು ತೊಳೆಯಿರಿ ಅವ ಕಣ್ಣೀರನ್ನು ತೊಳೆಯಿರಿ ಅವನೋವನು ತೊಳೆಯಿರಿ ಆಂತರಿಕ ಗಾಯಗಳ ತೆಗೆದು ಹಾಕಿರಿ ಆಂತರಿಕ ಗಾಯಗಳ ತೆಗೆದು ಹಾಕಿರಿ ಕೊನೆಯದಾಗಿ ಸಮರ್ಪಿಸುವ ಈ ಲೋಕದ ಮಕ್ಕಳನ್ನು ನಾನು ನೋಡುತ್ತೇವೆ ಮೊಬೈಲ್ ಎಂಬ ಹಂತಕ್ಕೆ ಸಿಲುಕಿ ಹೋಗಿರುವಂತಹ ಪರಿವಾರ ಇಂಟರ್ನೆಟ್ ಎಂಬ ಜಾಲಕ್ಕೆ ಸಿಲುಕಿ ಹೋಗಿರುವಂತಹ ಪರಿವಾರ ಮೊಬೈಲ್ ಎಂಬ ಪೀಳಿಗೆಯಿಂದ ಇವತ್ತು ಮಕ್ಕಳ ಭವಿಷ್ಯ ನಾಶವಾಗಿ ಹೋಗುತ್ತಾ ಇದೆ ಒಳ್ಳೆಯ ಮಕ್ಕಳು ಒಳ್ಳೆಯದನ್ನು ಆರಿಸಿಕೊಳ್ಳುತ್ತಾರೆ ಕೆಟ್ಟ ಮಕ್ಕಳು ಕೆಟ್ಟದನ್ನು ಆರಿಸಿಕೊಳ್ಳುತ್ತಾರೆ ಎಲ್ಲಾ ಮಕ್ಕಳು ಒಳ್ಳೆಯವರು ನಮ್ಮ ಮಕ್ಕಳೆಲ್ಲರೂ ಒಳ್ಳೆಯವರು ಆದರೆ ಒಳ್ಳೆಯದೆಂದು ನೋಡುವಾಗ ಕೆಟ್ಟದ್ದು ಕಣ್ಣಿಗೆ ಬೀಳುವಾಗ ಆ ಕೆಟ್ಟದ್ದನ್ನು ಮರೆಯಾಗಿ ನೋಡಿ ಪಾಪದ ಮಡಿಲಿಗೆ ಸಿಲುಕಿ ಹೋಗುತ್ತಿರುವಂತಹ ಮಕ್ಕಳು ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ ಈ ದಿನ ಇಡೀ ವಿಶ್ವವೇ ಈ ಮೊಬೈಲ್ ಇಂಟರ್ನೆಟ್ ಜಾಲಕ್ಕೆ ಸಿಲುಕಿ ಹೋಗಿದೆ ಅದನ್ನು ನಾವು ನೋಡ್ತೇವೆ ಎಷ್ಟೋ ಜನ ಈ ಲೋಕದಲ್ಲಿ ಹೆಣ್ಣು ಮಕ್ಕಳ ಕೈಯಲ್ಲಿ ಮೊಬೈಲ್ ಹೆಂಡತಿಯರ ಕೈಯಲ್ಲಿ ಮೊಬೈಲ್ ಯಾವಾಗ ಒಂದು ತಾಯಿ ಆದವಳು ಹೆಂಡತಿಯ ಕೈಯಲ್ಲಿ ಒಂದು ಮೊಬೈಲ್ ಸಿಲುಕಿತು ಆ ಕುಟುಂಬ ಸರ್ವನಾಶ ಅದರೊಟ್ಟಿಗೆ ಮಕ್ಕಳ ಕೈಯಲ್ಲಿ ಯಾವಾಗ ಮೊಬೈಲ್ ತಾಯಿ ಮಕ್ಕಳ ಕೈಯಲ್ಲಿ ಮೊಬೈಲ್ ಸಿಕ್ಕಿತು ಆ ಕುಟುಂಬ ಚಿತ್ರ ಚಿತ್ರ ಯಾವಾಗ ಈ ಮೊಬೈಲ್ ನೆಟ್ ಇಂಟರ್ನೆಟ್ ಎಂಬುದು ಒಂದು ಮನೆಯಲ್ಲಿ ಪ್ರವೇಶಿಸುತ್ತದೋ ಅಲ್ಲಿ ಸ್ಮಶಾನ ಮೌನ ತಾಯಿ ಒಂದು ಮೂಲೆಯಲ್ಲಿ ಮಕ್ಕಳು ಒಂದು ಮೂಲೆಯಲ್ಲಿ
ತಂದೆ ಒಂದು ಮೂಲೆಯಲ್ಲಿ ಯಾರಿಗೂ ಯಾರ ಮೇಲೆ ಜವಾಬ್ದಾರಿ ಇಲ್ಲ ಹಗಲು ರಾತ್ರಿ ಈ ಮೊಬೈಲ್ ಪೈಶಾಚಿಕ ಬಂಧನದಲ್ಲಿ ಸಿಲುಕಿ ಆತ್ಮವನ್ನು ಕಳೆದುಕೊಳ್ಳುತ್ತಿರುವಂತ ಎಷ್ಟೋ ಚಿನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಂತ ಎಷ್ಟೋ ಚಿನ ಮಕ್ಕಳು ಹಲವಾರು ವಿಧದ ಆಟ ಚಟುವಟಿಕೆಗಳಲ್ಲಿ ಮೊಬೈಲ್ ಜಾಲಗಳಲ್ಲಿ ಸಿಲುಕಿ ಹಣವನ್ನು ಕಳೆದುಕೊಂಡು ಮೋಸ ಹೋಗುತ್ತಿರುವಂತ ಮಕ್ಕಳು ಹಲವಾರು ಜಾಲದಲ್ಲಿ ಸಿಲುಕಿ ತಮ್ಮ ಭವಿಷ್ಯದಲ್ಲಿ ತಮ್ಮ ಜೀವನಕ್ಕೆ ತಮ್ಮ ಜೀವನದಲ್ಲಿರುವಂತ ಎಲ್ಲ ಶ್ರೇಯಸ್ಸನ್ನ ಸ್ಥಾನಮಾನಗಳನ್ನು ಕಳೆದುಕೊಳ್ಳುತ್ತಿರುವಂತ ಮಕ್ಕಳು ಹುಚ್ಚರಾಗಿ ಹೋಗುತ್ತಿರುವಂತ ಮಕ್ಕಳು ಮೊಬೈಲ್ ಇಲ್ಲದೆ ಮಕ್ಕಳಿಗೆ ಜೀವಿಸಲಾಗುತ್ತಾ ಇಲ್ಲ ಇವತ್ತು ನಾವು ನೋಡ್ತೇವೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಅದರಲ್ಲೂ ಒಂದು ಹೆಂಡತಿಯಾಗಲಿ ಮಕ್ಕಳಾಗಲಿ ಮಲಗುವಾಗ ಮೊಬೈಲ್ ಹಾಸಿಗೆಯಲ್ಲಿ ಮೊಬೈಲ್ ಮಂಚದಲ್ಲಿ ಮೊಬೈಲ್ ಬಾತ್ರೂಮ್ಗೆ ಹೋಗುವಾಗಲೂ ಮೊಬೈಲ್ ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ಬೇಕಾದ್ರೂ ಮೊಬೈಲ್ ಎಲ್ಲಿ ತಿರುಗಬೇಕಾದ್ರೂ ಕೈಯಲ್ಲಿ ಮೊಬೈಲ್ ಗಂಡನ ಮೇಲೆ ಮೊಬೈಲ್ ಅನ್ನು ಪ್ರೀತಿಸುವಷ್ಟು ಗಂಡನನ್ನು ಪ್ರೀತಿಸಲು ಸಾಧ್ಯವಾಗುವುದಿಲ್ಲ ಮಕ್ಕಳನ್ನು ಪ್ರೀತಿಸಲು ಸಾಧ್ಯವಾಗುವುದಿಲ್ಲ ಹೆತ್ತ ತಾಯಿಯನ್ನು ತಂದೆಯನ್ನು ಪ್ರೀತಿಸಲು ಸಾಧ್ಯವಾಗುವುದಿಲ್ಲ ಹೆಂಡತಿಯನ್ನು ಕುಟುಂಬದವರನ್ನು ಪ್ರೀತಿಸಲು ಸಾಧ್ಯವಾಗುವುದಿಲ್ಲ ಈ ಮೊಬೈಲ್ ಕಾರಣವಾಗಿ ಈ ಲೋಕದ ಅಂಧಕಾರದಲ್ಲಿ ಯೇಸುವೇ ಲೋಕದ ಎಲ್ಲ ಅಂಧಕಾರದಿಂದ ಯೇಸುವೇ ಎಲ್ಲ ಮಕ್ಕಳನ್ನು ಬಿಡುಗಡೆ ಮಾಡಿದೆ ಯೇಸುವೇ ಸ್ವೇ ನಿಮ್ಮ ಬೆಳಕನ್ನು ಪ್ರತಿಯೊಂದು ಮಕ್ಕಳು ಈ ಲೋಕದಿಂದ ಪ್ರತಿಯೊಂದು ಮಕ್ಕಳು ಈ ಆರಾಧನೆಯಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಂದು ಮಕ್ಕಳು ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಪತಿ ಪತ್ನಿಯರ ಜೀವನದಲ್ಲಿ ಸ್ವಾಮಿ ನಿಮ್ಮ ಕೃಪೆಯನ್ನು ಸುರಿಸಿರಿ ಸ್ವಾಮಿ ಪವಿತ್ರಾತ್ಮ ಅಗ್ನಿ ಜ್ವಾಲೆಯಲ್ಲಿ ಸುಟ್ಟು ಸ್ವಾಮಿ ಹೊಸ ಮನುಷ್ಯರನ್ನಾಗಿ ಮಾರ್ಪಡಿಸಿರಿ ಸ್ವಾಮಿ ಮಾರ್ಪಡಿಸಿರಿ ಸ್ವಾಮಿ Hallelujah, hallelujah,
ಯೇಸುವೆ ಕರುಣಿಸಿರಿ ಮಕ್ಕಳ ಕರುಣಿಸಿರಿ ನಿಮ್ಮ ವಾಕ್ಯವೆಂಬ ಬೀಜವ ನೀವು ಬಿತ್ತಿರಿ ನಿಮ್ಮ ಸತ್ಯ ವಾಕ್ಯವ ನೀವು ಬಿತ್ತಿರಿ ಈ ಲೋಕದಲ್ಲಿರುವ ಎಲ್ಲ ಮಕ್ಕಳವೇ ಈ ಲೋಕದಲ್ಲಿರುವ ಎಲ್ಲ ಮಕ್ಕಳ ಮೇಲೆ ಸುರಿಸಿರಿ ಉಪವನಾತ್ಮರೇ ನೀ ಸುರಿಸಿರಿ ಉಪವನಾತ್ಮರೇ ಓ ಸುರಿಸಿರಿ ಉಪವನಾತ್ಮರೇ ಓ ಸುರಿಸಿರಿ ಓ ಪಾವನಾತ್ಮರೇ ಓ ಸುರಿಸಿರಿ ನೀ ಪಾವನಾತ್ಮರೇ ಓ ಸುತಿಸಿರಿ ಓ ಪಾವನಾತ್ಮರೇ ಓ ಸುರಿಸಿರಿ 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 ಓ ಪಾವನಾತ್ಮರೇ ಪಾವನಾತ್ಮರೇ ಪಾವನಾತ್ಮರೇ
Come upon me, Holy Spirit. Come upon me, Holy Spirit. Come upon me, Holy Spirit. Devaratmane namane bandire. Devaratmane namakutupadane bandire. Devaratmane namakutupadane bandire. Devaratmane namakutupadane bandire. Devaratmane shuddhikarisire. Devaratmane namakutupadane shuddhikarisire. Devaratmane namapatiyana shuddhikarisire. Devaratmane namapatiyana shuddhikarisire. Devaratmane namakutupadane shuddhikarisire. O Devaratmane bandire. O Shakti Devaratmane bandire. O Yukti Devaratmane bandire. O Gyan Devaratmane bandire. O Shakti Devaratmane bandire. O Vishwas Devaratmane bandire. O Arya Devaratmane bandire. Hallelujah. La 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 la. Shada da 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 da. Shada da 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 da. Shada da 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 da. Iya la 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 la. Shada da 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 da. Hallelujah. Hallelujah. So this way. Thank you, Jesus. In the name of our Lord Jesus, we glory to Hallelujah. Thank you, Master. In the name of our Lord Jesus, we glory to Hallelujah. Touch and heal everybody, my God. Touch and heal everybody, my God. Yes, my God. I surrender. I surrender, family. I surrender all family, my God. I surrender my wife. I surrender my husband. I surrender my children. I surrender. I surrender, my God. Hallelujah. ನೋವನು ನಾನಿನಗೆ ಅರ್ಪಿಪೆ ನನ್ನ ವೇದನೆ ನಾನಿನಗೆ ಅರ್ಪಿಪೆ ನನ್ನ ಕಣ್ಣೀರನ್ನು ನಿನಗೆ ಅರ್ಪಿಪೆ ನನ್ನ ಜೀವನವನ್ನು ನಿನಗೆ ಅರ್ಪಿಪೆ ನನ್ನ ಬದುಕನ್ನು ಅರ್ಪಿಪೆ ನನ್ನ ಮನೆಯನ್ನು ಅರ್ಪಿಪೆ ನನ್ನ ಪತಿಯನ್ನು ನಾ ಅರ್ಪಿಪೆ ನನ್ನ ಪತ್ನಿಯ ನಾ ಅರ್ಪಿಪೆ ನನ್ನ ಮಕ್ಕಳನ್ನು ನಾ ಅರ್ಪಿಪೆ ನನ್ನ ಮಕ್ಕಳನ್ನು ನಾ ಅರ್ಪಿಪೆ ನನ್ನ ಮಕ್ಕಳನ್ನು ನಾ ಅರ್ಪಿಪೆ ಪ್ರಾರ್ಥನೆಯಲ್ಲಿ ನಾವು ಒಂದಾಗುವ ನನ್ನ ಪ್ರಿಯರ ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆಗೊಳಿಸುತ್ತೇನೆ ನೀವೊಬ್ಬರೇ ಪರಿಶುದ್ಧರು ಪರಮೋನ್ನತರು ಪಾಪ ವಿಮೋಚಕರಾಗಿದ್ದೀರಿ ಬಲಹೀನರಾದ ನನ್ನ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಲಿ ನಾನೇ ನಿನ್ನ ದೇವನು ನಿನ್ನನ್ನು ಕಾಯುವವನು ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನನಗೆ ನೀನು ಪರಮ ಪ್ರಿಯನು ಪ್ರಿಯಳು ಆಗಿರುವೆ ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು ನನ್ನ ಕೃಪೆ ನಿನಗೆ ಸಾಕು ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ ಭಯಪಡಬೇಡ ನಾನು ನಿನಗೆ ಸಹಾಯ ಮಾಡುವೆ ನಿನ್ನನ್ನು ನಾನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ ಸ್ವರ್ಗೀಯ ಯಾತ್ರೆ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆ
ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು ನನ್ನ ಕುಟುಂಬವನ್ನು ಧರ್ಮಸಭೆಯನ್ನು ಎಲ್ಲ ಅಭಿಷಕ್ತರನ್ನು ಆಳುವವರನ್ನು ಅಧಿಕಾರಿಗಳನ್ನು ಭಕ್ತ ವಿಶ್ವಾಸಿಗಳನ್ನು ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ ಆಮೆನ್ ಆಮೆನ್ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ನಾವೇನೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರವೇ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಓಮರಿಯರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ದೇವರು ಸಂತಾಮರಿಯ ದೇವಿ ಮಾತೆಯೇ ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ್ಮ ಓಮರಿಯರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ದೇವರು ಸಂತಾಮರಿಯ ದೇವಿ ಮಾತೆಯೇ ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರವುಂಟಾಗಲಿ ಪ್ರಿಯರೇ ಆರಾಧನೆಯನ್ನ ಮತ್ತೊಂದು ಆವರ್ತಿ ನಿಮಗೆ ಸಮಯ ಸಿಕ್ಕುವಾಗ ಏರ್ಫೋನ್ ಅನ್ನು ಧರಿಸಿ ವಿಶ್ವಾಸದಲ್ಲಿ ಪ್ರಾರ್ಥಿಸಿ ಆರಾಧಿಸಿರಿ ಪವಿತ್ರ ಆತ್ಮರ ಸಹಾಯವನ್ನ ಕೋರಿರಿ ದೇವರ ದಯೆ ಕರುಣೆ ನಿಮ್ಮಲ್ಲಿಯೂ ನಿಮ್ಮ ಕುಟುಂಬದಲ್ಲಿಯೂ ಸದಾ ನೆಲೆಗೊಳ್ಳಲಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರೊಜಾರಿಯು ಶುಭಕಾಮನೆಗಳು ಪುತ್ರರೊಡೆ ಕೂಡಿ ಅರಸೆ ಪವಿತ್ರ ಶಿಲುವೆಯ ಅಗತ್ಯನ ಮೂಲಕ ನಮ್ಮ ಎರುಗಳಿಂದ ನಮ್ಮನ್ನು ರಕ್ಷಿಸರೆ ನಮ್ಮ ಸರ್ವೇಶ್ವರ ಪಿತನ ಸುತ್ತನಾಮದ ಪವಿತ್ರ ಆತ್ಮ ನಾಮದಲ್ಲಿ ನಿಮ್ಮೆಲ್ಲ ಕುಟುಂಬಗಳಿಗಾಗಿ ನಿಮ್ಮೆಲ್ಲ ಅವಶ್ಯಕತೆಗಳಿಗಾಗಿ ನಿಮ್ಮ ಕುಟುಂಬದಲ್ಲಿ ಯಾವುದೇ ವಿಧವಾದಂತಹ ಮಾರಕವಾದ ರೋಗ ವೈರಸ್ ಏನೇ ಇದ್ದರೂ ನಿಮಗಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ನಿಮ್ಮ ಕುಟುಂಬ ಪ್ರತಿಯೊಂದು ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ ಯಾರು ಭಯಪಡಬೇಡಿ ದೇವರ ಕೃಪೆ ಖಂಡಿತವಾಗಿ ನಿಮ್ಮ ಕುಟುಂಬದಲ್ಲಿ ಅದ್ಭುತವನ್ನು ಮಾಡುತ್ತದೆ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಆಶೀರ್ವಾದ ನಿಮ್ಮ ಕುಟುಂಬದಲ್ಲಿ ಇರುತ್ತದೆ ಅಥವಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಪ್ರಾರ್ಥನೆ ನಿಮಗಾಗಿ ಹಗಲು ರಾತ್ರಿ ಪ್ರಾರ್ಥನೆ ಇದೆ ಯಾರು ಚಿಂತರಾಗಬೇಡಿ ಮೇ ಗಾಡ್ ಬ್ಲೆಸ್ ಯು ಪ್ರೈಸ್ ದಿ ಲಾರ್ಡ್ ಗುಡ್ ನೈಟ್